सो वेलकम बैक टू द चैनल बॉयस एंड गर्ल्स एल्लरिगू इवत्तिन ब्रांड न्यू व्लॉग गे स्वागत सो माडक्के मने केस इल्ल अंत टाइम अल्ली केलवु योचनेगळु केलवु क्यूरियासिटी बरीत क्वेश्चन्स गळु तलेयल्लि बंतु सो वै नाट अदन्न बरी नानु क्लारिफाई माड्कोळ्ळोदक्किंत ओंदु वीडियो माड्रे चेन्नागिरुत्ते कंटेंट कूड आगुत्ते अंड कंटेंट आदमे स्वल्प व्यूस कूड़ा बरुत्ते व्यूस एल्ल बिदोगिबिट्टवु नम्म चानल्ली सो अदक्कोस्कर ओंचूरु डिफरेंट आगि माड्बेकल्ल नम्म जन बंदुबिट्टु नोडोदक्के सो हागागि हंगे ओंदु रैंडम थॉट्स गळु बंद्वु सो अदन्न टेस्ट माडोण अंत अन्कोंडिद्दीनि सो बनि रप्प अंत होगोण बट ई व्लॉग अल्लि अवेल्ल टेस्ट माडक्के होगोदिल्ल नानु सो इदु नम्म रेग्युलर व्लॉग अष्टे आ टेस्टिंगु आ एक्स्पेरिमेंटु बेरे चानल अल्लि बरुत्ते नम्मदु गेमिंग चानल अल्लि सो अल्लि होगि नोडि ऐ थिंक ई व्लॉग अप्लोड आगोष्टे आ व्लॉग आलरेडी अप्लोड आगिरुत्ते डिस्क्रिप्शन अल्लि लिंक कोट्टिर्तीनि हेगे बंतु एनु कथे अंत नीवे नोडबहुदु सो ईग होरगडे होगि ಶಾಪಿಂಗ್ ಮಾಡ್ಕೊಂಡ್ಬರೋಣ ಶಾಪಿಂಗ್ ಅಂತ ಏನು ಹೇಳೋಕ್ಕಾಗಲ್ಲ ಬರೀ ಒಂದು ಐಟಮ್ ಬೇಕಷ್ಟೇ ಸೊ ಅದನ್ನ ತರಕ್ಕೆ ಹೋಗಬೇಕು ಸೊ ಹೋಗ್ಬಿಟ್ಟು ಬರ್ತೀನಿ ಸೊ ನಾನು ನನ್ನ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತೀನಿ ಬಟ್ ಅದೇ ಗ್ಯಾಪಲ್ಲಿ ಮನೆಯವ್ರು ಹೇಳಿದ ಕೆಲಸನೂ ಮಾಡ್ಕೊಂಡ್ಬರಬೇಕು ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಆನ್ ಮಾಡಿಬಿಡ್ತಾರೆ ಹಂಗೆ ಹೇಳೋದಿಲ್ಲ ಬಟ್ ಅವ್ರು ಅರ್ಥ ಮಾಡ್ಕೊಬೇಕು ನಾವೇ ಬಿಕಾಸ್ ನೆಕ್ಸ್ಟ್ ನಾವು ವ್ಲಾಗ್ ಮಾಡಬೇಕು ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕು ಅಂದಾಗ ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು ಸೊ ಕಿಚನ್ಗೆ ಎಂಟ್ರಿ ಕೊಡೋದಿಲ್ಲ ನಮ್ಮ ಟೆರಿಟರಿ ಅದು ಅಂದ್ಬಿಡ್ತಾರೆ ಆಮೇಲೆ ಸೊ ಅದಕ್ಕೋಸ್ಕರ ನಾವು ಮಾಡ್ತಿರೋ ಕೆಲಸದಲ್ಲೇ ಆದಷ್ಟು ಅವ್ರು ಹೇಳಿದ ಕೆಲಸನೂ ಮುಗಿಸ್ಕೊಂಬರೋದು ತುಂಬ ಒಳ್ಳೆಯದು ಸೊ ನಾನೇನು ತೊಗೊಬೇಕು ಅಂತ ಬಂದಿದ್ದೆ ಅದನ್ನು ಬಿಟ್ಬಿಟ್ಟೆ ಅದನ್ನು ಮರ್ತೋದೆ ಕಂಪ್ಲೀಟಾಗಿ ಚಾಕ್ಲೇಟ್ ಮಾಡೋದಕ್ಕೆ ಬೇಕಾಗಿದ್ದಂಥ ಕೆಲವು ಸಾಮಗ್ರಿಗಳನ್ನ ತೊಗೋತಾ ಇದ್ದೀನಿ ಇದೇ ಮಾಡೋದು ಪ್ರತಿ ಸರಿ ಡೈವರ್ಷನ್ 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 ಎಲ್ಲ ಕಡೆಗಳಲ್ಲಿ ಡೈವರ್ಷನ್ಸೆ ಆ್ಯಂಡ್ ಇದೊಂದು ಸ್ಟೋರು ಇದರಲ್ಲಿ ಆಲ್ಮೋಸ್ಟ್ ಎ ಟು ಝೆಡ್ ಏನೇನು ಬೇಕು ಎಲ್ಲ ಸಿಗುತ್ತೆ ಸೊ ನನಗೆ ಬೇಕಾಗಿರೋದನ್ನು ಕೇಳ್ಬಿಡೋಣ ಹ್ಞೂ ಸಿಗುತ್ತಾ ಅರ್ಥ ಆಗ್ಲಿಲ್ಲ ಬಟ್ಟಿ ಮಗಂದು ಏನು ಬೇಕಾಗಿತ್ತು ಅದು ಸಿಗಲೇ ಇಲ್ಲ ಅದಕ್ಕೆ ಬದಲು ಇದೊಂದು ಎತ್ತಾಕೊಂಬಂದಿದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ನೆನಪಾಯಿತು ನನ್ನ ಗಾಡಿದು ಮುಂದೆ ಟ್ಯಾಂಕ್ ಕವರ್ನ ಒಲಿಯೋದಕ್ಕೆ ಕೊಟ್ಟಿದ್ದೆ ಅದನ್ನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಮತ್ತೆ ವಾಪಸ್ ತೊಗೊಳಕ್ಕೆ ಹೋಗಿಲ್ಲ ಸೊ ಈಗ ಅದನ್ನು ಹೋಗ್ಬಿಟ್ಟು ತೊಗೊಬೇಕು ಆ ಕೆಲಸಕ್ಕೆ ಹೋಗಿದ್ದೆ ಆ ಕೆಲಸ ಆಗಲಿಲ್ಲ ನನಗೆ ಬೇಕಾಗಿದ್ದು ವಸ್ತು ಸಿಗಲಿಲ್ಲ ಆ್ಯಂಡ್ ಆಗಲೇ ಕಾಗೆ ಹರಿಸಿದ್ರು ಮೇಲಿದ್ದು ಹೋಗಿ ಮೇಲಿದ್ದು ಹೋಗು ಅಂತ ಒಂಥರ ಒಂದು ಸೆಕೆಂಡಿಗೆ ಸ್ವರ್ಗ ರಪ್ಪ ಅಂತ ಪಾಸ್ ಆದಂಗೆ ಆಗಿಬಿಡ್ತು ಸೊ ಇವಾಗ ವಾಪಸ್ ಮನೆಗೆ ಬಂದಿದ್ದೀನಿ ಆ್ಯಂಡ್ ಈಗ ಒಂದು ಕನ್ಫ್ಯೂಷನ್ ಏನಪ್ಪ ಅಂತ ಅಂದರೆ ನಮ್ಮ ಗೇಮಿಂಗ್ ಚಾನಲ್ಗೆ ಇಲ್ಲ ಅಂತಂದ್ರೆ ನಮ್ಮ ವ್ಲಾಗಿಂಗ್ ಚಾನಲ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅದೇನಪ್ಪ ಅಂದರೆ ಇದಕ್ಕೆ ಮುಂಚೆ ಆಲ್ರೆಡಿ ನೋಡಿದ್ದೀರಾ ನೀವು ನಾನು ಅನ್ಬಾಕ್ಸ್ ಮಾಡಿದ್ದೆ ಮ್ಯಾಗಿನ ಅದು ಸ್ಪೈಸಿ ನೂಡಲ್ಸು 2x ಮತ್ತು 3x ಎರಡೂ ಈಗ ಅದನ್ನು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ವಿಡಿಯೋ ಮಾಡೋದಾ ಇಲ್ಲ ಅಂತೇಳಿದ್ರೆ ಊಟ ಮಾಡೋದಾ ಗೊತ್ತಾಗ್ತಾ ಇಲ್ಲ ಸೊ ಅದೇ ಕನ್ಫ್ಯೂಷನಲ್ಲಿದ್ದೀನಿ ಮಮ್ಮಿ ಹೇಳ್ತಾ ಇದ್ದಾರೆ ಬೇಡ ಯಾವಾಗಲೂ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟಕ್ಕೆಲ್ಲ ತಿನ್ನಕ್ಕೆ ಹೋಗ್ಬೇಡ ಅದನ್ನು ಅಂತ ಸೊ ಮೋಸ್ಟ್ಲಿ ಹಂಗೆ ಮಾಡೋದು ಒಳ್ಳೇದು ಅಂದ್ಕೋತೀನಿ ಏನಮ್ಮ ನಿಮ್ಮ ಮಾತನ್ನು ಮೀರಕ್ಕಾಗುತ್ತೇನಮ್ಮ ನಿಮ್ಮ ಮಾತೆ ನಿಮ್ಮ ತಾಯಿಗೆ ತಕ್ಕ ಮಗ ನಿಮ್ಮ ಮಾತೆ ವೇದವಾಕ್ಯ ಆಮೇಲೆ ಇನ್ನು ಅದೇ ಥರ ಲೈನ್ಸ್ ಏನಾದ್ರು ಒಂದೆರಡು ಹೇಳಿ ಇಂತ ಒಳ್ಳೆ ಮಗನ್ ಪಡೆಯೋದಕ್ಕೆ ಎಷ್ಟು ಅದೃಷ್ಟ ಮಾಡಿರ್ಬೇಕು ಮಗು ಅಲ್ವಾ ನೋಡಿ ಒಂದೊಂದು ಎಷ್ಟು ಸಣ್ಣ ಮಗು ಅದು ಶಿಟ್ಟು ಝೂಮ್ ಹಾಕಕ್ಕೆ ಹೋದ್ರೆ ಏನಾಗುತ್ತೆ ಸಿಕ್ಕಾಬಿಟ್ಟೆ ಸಣ್ಣ ಮಗು ಆ ಮಗುನ ಹ್ಯಾಂಡಲ್ ಮಾಡ್ತಾವನೆ ಮಾತ್ರ ಹೆವಿ ಪೇಷನ್ಸ್ ಬೇಕು ಆ ಥರ ಅಳ್ತಿರೋ ಮಗುನ ಸಂಭಾಲಿಸೋದು ನಿಮ್ಮ ಅಪ್ಪ ಅಮ್ಮ ಇಲ್ಲಿ ನಾನು ಚಿಕ್ಕಡ ಗೊತ್ತಿಲ್ಲದ ಸಣ್ಣ ಮಗು ತಂದ್ಬಿಟ್ಟವನೆ ಅಂದ್ಕೊಂಡೆ ಆದರೂ ಆ ಅಪ್ಪ ಅಮ್ಮನ ಹೆವಿ ಧೈರ್ಯ ಗುರು ಆ ಸಣ್ಣ ಮಗುನ ಆ ಹುಡುಗನ ಕೈಲಿ ಕೊಟ್ಟು ಕಳಿಸಿದಾರಲ್ಲ ವೈರ ಫುಲ್ ನಡೆಸ್ತಾವನೆ ಆ ಲೆವೆಲ್ಗೆ ಚಳಿ ಆಗ್ತಿದೆ ಅವ್ರಿಗೆ ಅಂಡ್ ಏನೋ ತೂತ್ ಗೀತ್ ಬೇರೆ ಆಗ್ತಿದೆ ಓ ಕ್ಯಾಮ್ರಾ ಮೇಲೆ ಕಾಲಾಕ್ತಿರಲ್ಲ ಯಾಕೋ ಹುಡುಗಿ ತೂತು ಓಯ್ ಈ ಸಮುದ್ರದ ದಡದಲ್ಲಿ ಯಾವುದೋ ಉಳಾಗಿಳ ಇರುತ್ತಲ್ಲ ಅಲ್ವೇನಾ ಏನೋ ಹಂಗೆ ನಡುತ್ತೆಯಲ್ಲೋ ನನಗಿಂತ ಜಾಸ್ತಿ ಸರ್ ಡೌ ಮಾಡ್ತಿದ್ಯಾ ಕಾಳ ಕರೆಕ್ಟಾಗಿದ್ದಾನೆ ಫುಲ್ ವೈಬ್ರೇಷನ್ ತೊಡೆ ಗಿಡ ಎಲ್ಲ ವೈಬ್ರೇಟ್ ಆಗ್ತಾಯಿದ್ದು ಏನೋ ಬೇರ ಹಿಂಗೆ ವೈಬ್ರೇಷನ್ನು ಓಡ್ರಿ ಓಡ್ರಿ ಬರ್ತೀನಿ ಓಡ್ರಿ 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 ಓಡಿದ್ರತ್ತ ಓಡ್ರಿ ಬೇಗ ಬರ್ತೀನಿ ನಡಿ ಓಡ್ರಿ ವಾಪಸ್ ಹೋಗ್ಬಿಡ್ತೀನಿ ತುಂಬ ದಿನ ಆಯಿತು ಗೊತ್ತಾಯ್ತು ಅಂದ್ರೆ ನಾನು ವಾಪಸ್ ಹೋಗ್ತೀನಿ ಅಂದಿದ್ದೆ ಕೇಳಿಸ್ಕೊಂಬಿಟ್ಟ ನೋಡಿ ಅಲ್ಲೇ ನಿಂತ ಅವನು ಅವ್ನಿಗೆ ಗೊತ್ತು ನಾನು ಬರ್ತೀನಿ ಅಂತ ವಾಪಸ್ ಓಡೋದ ಏನಿಲ್ಲ ಬರೋದಿಲ್ಲ ಅಂತ ಬೈರ ಬೇಗ ನೋಡಿ ವಾಪಸ್ ಓಡೋಗ್ತಾನೆ ಮುಂಚೆ ಎಲ್ಲ ನೀವು ನೋಡಿರ್ಬೋದು ಯಾವ ಲೆವೆಲ್ಗೆ ಎಸ್ಕೇಪ್ ಆಗೋದು ಗೇಟ್ ಇಂದ ಹೊರಗಡೆ ನನಗಿಂತ ಮುಂಚೆ ಬಂದು ನಿಂತಿರೋನಲ್ಲಿ ಬಟ್ ಈಗ ಫುಲ್ ಚೇಂಜ್ ಆಗಿಬಿಟ್ಟವನೆ ಅಯ್ಯಯ್ಯ ಬಟ್ಟೆ ವೈಟ್ ಓಯ್ ಬಟ್ಟೆ
ನಮ್ಮ ಬೆಂಗಳೂರು ಫುಲ್ ಮಲ್ನಾಡ್ ಆಗಿಬಿಟ್ಟಿದೆ. ಸೊ ರೈಡ್ ಹೋಗಬೇಕಾಗಿತ್ತು, ಮಾನ್ಸೂನ್ ರೈಡ್ ಮಾಡಬೇಕಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಮಳೆ ಅಂತೆ. ಸೊ ಎಲ್ಲರೂ ಹೇಳೋ ಪ್ರಕಾರ ಸೊ ಇನ್ನೂ ಒಂದು 5-6 ದಿನ ಇರುತ್ತೆ ಅಂತ ಹೇಳ್ತಿದ್ರೆ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ಸ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವೇನು ಗ್ರೂಪ್ಸಲ್ಲಿ ಹೋಗ್ತಾ ಇಲ್ಲ, ಅಂದರೆ 5-6 ಜನ ಜೊತೆಲಿ ಹೋಗ್ತಾ ಇಲ್ಲ, ಹೋದರೆ ಒಬ್ಬರು ಇಲ್ಲ ಇಬ್ಬರು ಹೋಗೋದಷ್ಟೇ. ಸೊ ಜಾಸ್ತಿ ಜನ ಇದ್ದಷ್ಟು ಒಂದು ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಯಾವುದೋ ತೊಂದರೆ ಆದರೆ, ಗಾಡಿ ಇದೆ ತೊಂದರೆ ಆಗ್ಬೋದು, ಎಕ್ಸೆಟ್ರಾ ಏನೇ ಆಗ್ಬೋದು, ಓಕೆ ನಾ ಪ್ರಾಬ್ಲಮ್ ಅಂತ ಸಿಗಾಕೊಂಡಾಗ ಜಾಸ್ತಿ ಜನ ಇದ್ದರೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಆ್ಯಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಏನು ಎತ್ತ ಅಂತ ಯೋಚನೆ ಮಾಡ್ಬೋದು. ಆ್ಯಂಡ್ ಇಬ್ಬರೇ ಇರೋದ್ರಿಂದ ಪ್ರಾಬ್ಲಮ್ ಏನಂದರೆ, ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ರೈಸ್ ಆಯಿತು ಅಂತ ಅಂದರೆ ಇಬ್ಬರಿಗೆ ತಲೆ ಓಡಲ್ಲ. ಸೊ ಜಾಸ್ತಿ ರೈಡ್ ಮಾಡ್ತಾ ಇರ್ತೀವಿ ಆ್ಯಂಡ್ ಸುಸ್ತಾಗಿರುತ್ತೆ, ಸುಸ್ತಾದಾಗ ತಲೆ ಓಡೋದು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ಅದಾದಮೇಲೆ ಹೋಗೋಣಂತೆ ರೈಡ್ಗೆ, ಮಳೆ ಸ್ವಲ್ಪ ಕಡಿಮೆ ಆಗಲಿ ಆ್ಯಂಡ್ ಆದಷ್ಟು ಪ್ರಾಬ್ಲಮ್ಸ್ಗಳಿಂದ ಸ್ವಲ್ಪ ದೂರ ಉಳಿಯೋ ಥರ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಆಗ್ತಾ ಇರೋದು ಅಲ್ವೇನ್ರೋ. ಬಟ್ ಏನು ಹೇಳಿ, ಬೆಂಗಳೂರು ವೆದರ್ ಮಾತ್ರ ಸೂಪರ್ ಕೂಲ್ ಆಗಿದೆ. ಆ್ಯಂಡ್ ಎಲ್ಲಿ ಬೇರೆ ಸಿಟಿಗೆ ಹೋಗ್ಬಿಟ್ಟು ನಾವು ಆ ವೆದರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತೀವಿ, ಅದು ಇವಾಗ ಸದ್ಯಕ್ಕೆ ಬೆಂಗಳೂರೇ ಆಗಿಬಿಟ್ಟಿದೆ. ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ, ಸಾಯಂಕಾಲ ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಆ್ಯಂಡ್ ಎರಡನೇ ವಿಷಯ, ಯಾಕೆ ನಾನು ರೈಡ್ಗೆ ಹೋಗಿಲ್ಲ ಅಂತ ಅಂದರೆ, ನಾನು 100 ಡೇಸ್ 100 ಬ್ಲಾಗ್ಸ್ ಮಾಡ್ತಾ ಇದ್ದೀನಿ, ಓಕೆನಾ. ಅಂದರೆ ಡೈಲಿ ಅಪ್ಲೋಡ್ಸು, ದಿನ ಬೆಳಗ್ಗೆ 8 ಗಂಟೆಗೆ ವ್ಲಾಗ್ ಅಪ್ಲೋಡ್ ಆಗಿರುತ್ತೆ. ಐ ಥಿಂಕ್ ಒಂದೇ ಒಂದು ದಿನ ನಾನು ಮಿಸ್ ಮಾಡಿದೆ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೆ ವ್ಲಾಗ್ನ, ಬಿಕಾಸ್ ಇಂಟರ್ನೆಟ್ ಇರಲಿಲ್ಲ ಅಂತ. ಆ್ಯಂಡ್ ಈಗ ನಾನು ರೈಡಲ್ಲಾದ್ರೂ ಹೋದರೆ 100% ಗೊತ್ತು ಅಲ್ಲಿ ಇಂಟರ್ನೆಟ್ ಇರಲ್ಲ ಅಂತ. ಅಕಸ್ಮಾತ್ ಇಂಟರ್ನೆಟ್ ಇದ್ದರೂ ನನಗೆ ಮೇನ್ ಬೇಕಾಗಿರೋದು ಅಪ್ಲೋಡ್ ಸ್ಪೀಡು, 1 GB, 1.5 GB, 2 GB ತನಕ ಇರುತ್ತೆ ಒಂದೊಂದು ವ್ಲಾಗು. ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕೆ ದೇವರೇ ಆಗೋದಿಲ್ಲ 1-2 MBPS ಸ್ಪೀಡಲ್ಲಿ. ಸೊ ಅದಕ್ಕೋಸ್ಕರ ಅಕಸ್ಮಾತ್ ಏನಾದರೂ ಇದೊಂದು ಚೂರು ಮಿಸ್ ಮಾಡಿಬಿಟ್ರೆ ನಾನು ಒನ್ ಡೇ ಅಪ್ಲೋಡನ್ನ ಇಂಟರ್ನೆಟ್ ಸಿಗದರೆ ನಮ್ಮ ಕಷ್ಟ. ಇಷ್ಟು ದಿನಗಳ, ಇಷ್ಟು ತಿಂಗಳ, ಐ ಥಿಂಕ್ 3 ಪ್ಲಸ್ ಆಗುತ್ತೆ ನಾನೇನಾದ್ರು 100 ಡೇಸ್ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ. ಸೊ ಅದು ವೇಸ್ಟ್ ಆದಂಗೆ ಆಗಿಬಿಡುತ್ತೆ. ಅಷ್ಟು ನಿದ್ದೆಗೆ ಇಟ್ಕೊಂಡು, ಅಷ್ಟು ಎಫರ್ಟ್ ಹಾಕ್ಬಿಟ್ಟು ವ್ಲಾಗ್ ಮಾಡಿ ಈಗ ಟೀ ಟೈಮ್ ಸಾಯಂಕಾಲ ಆಗಿದೆ. ಆ್ಯಂಡ್ ಇದಾದಮೇಲೆ ಯೋಚನೆ ಮಾಡ್ತಾ ಇದ್ದೀನಿ ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಸೊ ಚೇಂಜ್ ಇನ್ ಪ್ಲಾನ್ಸ್. ಏನು ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮೋಸ್ಟ್ಲಿ ಅದನ್ನು ಮಾಡೋದಿಲ್ಲ. ಬೇಸಿಕಲಿ ಚಾಲೆಂಜ್ ಮಾಡ್ತೀನಿ ಅಂತ ಅಂದಿದ್ದು ಇದ್ರದ್ದೆ ಲೈಕಲ್ಲ 3X ಮತ್ತು ಅದರೊಳಗೆ ಇನ್ನೊಂದಿದೆ 2X. ಸೊ ನೂಡಲ್ಸ್ ಚಾಲೆಂಜ್ ಮಾಡೋಣ ಅಂದ್ಕೊಂಡೆ, ಬಟ್ ಮಮ್ಮಿ ಯಾಕೋ ಬೇಡ ಮಾಡಬೇಡ ಅದನ್ನ ಅಂತವ್ರೆ, ಯಾಕೆಂದರೆ ಆ ಲೆವೆಲಿಗೆ ಖಾರ ಇರುತ್ತದು, ಸುಮ್ಮನೆ ಇರು, ಮಾಡೋ ಕೆಲಸ ಇಲ್ವಾ ಅಂತ. ಸೊ ಹೆಂಗೋ ಆರ್ಡರ್ ಮಾಡಿಬಿಟ್ಟಿದ್ದೀನಿ, ನಾನು ವೇಸ್ಟ್ ಅಂತೂ ಮಾಡಲ್ಲ, ಬಟ್ ಮಾಡ್ತೀನಿ ಚಾಲೆಂಜು. ಬಟ್ ಇವಾಗ ಮಾಡೋದಿಲ್ಲ, ಸ್ವಲ್ಪ ಟೈಮ್ ರೈಟ್ ಟೈಮಿಂದ ಮಾಡ್ತೀನಿ.